ಹಲೋ, ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. 23 ಮೇ 2017 ಪ್ರಚಲಿತ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. 28 ರೈಲು ನಿಲ್ದಾಣಗಳಲ್ಲಿ ಉಚಿತ ವೈಫೈ. ಕೊಂಕಣ ರೈಲ್ವೆ ರೈಲು ನಿಲ್ದಾಣಗಳಲ್ಲಿ ಉಚಿತ ವೈಫೈ ಸೌಲಭ್ಯವನ್ನು ಮೇ 21 ಕೇಂದ್ರ ರೈಲ್ವೆ ಖಾತೆ ಸಚಿವರಾದ ಸುರೇಶ್ ಪ್ರಭು ಅವರು ಉದ್ಘಾಟಿಸಿದರು. ಮಹಾರಾಷ್ಟ್ರದ ಕೂಡಲ ರೈಲು ನಿಲ್ದಾಣದಿಂದ ಈ ಸೇವೆಗೆ ಚಾಲನೆಯನ್ನು ನೀಡಲಾಗಿದೆ. ಕೊಂಕಣ ರೈಲ್ವೆ ವ್ಯಾಪ್ತಿಯ 28 ನಿಲ್ದಾಣಗಳಲ್ಲಿ ಈ ಒಂದು ಸೇವೆ ಲಭ್ಯವಿರುತ್ತದೆ. ಈ ಒಂದು ಸೌಲಭ್ಯಗೋಸ್ಕರ, ಈ ಒಂದು ಸೇವೆಗೋಸ್ಕರ ಭಾರತೀಯ ರೈಲ್ವೆ SYSCON ಸಿಸ್ಕಾನ್ ಹಾಗೂ JOISTER ಜಾಯ್ಸ್ಟಾರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದರ ಅನ್ವಯ, ಈ ಒಂದು ಯೋಜನೆ ಅನ್ವಯ, ಈ ರೈಲ್ವೆ ನಿಲ್ದಾಣಗಳಲ್ಲಿ 2 MBPS ಸಾಮರ್ಥ್ಯದ ಪೀರ್ ಟು ಪೀರ್ 24 ಗಂಟೆಗಳ ಉಚಿತ ವೈಫೈ ಬ್ಯಾಂಡ್ವಿತ್ ಸೌಲಭ್ಯವನ್ನು ಈ 28 ನಿಲ್ದಾಣದಲ್ಲಿ ದೊರಕಲಿದೆ ಅಂತ ಹೇಳಲಾಗಿದೆ. ಭೂಗತ ಕಲ್ಲಿದ್ದಲು ಅನಿಲ ಪರಿವರ್ತನೆಗೆ ನೀತಿ ಚೌಕಟ್ಟು. ಈ ಒಂದು ನೀತಿ ಏನು ಮಾಡಿದರೆ, ಹೊಸ ನೀತಿ, ಭೂಗತ ಕಲ್ಲಿದ್ದಲನ್ನು ಅನಿಲ ಪರಿವರ್ತನೆ. ಇದರ ಮುಖ್ಯ ಉದ್ದೇಶ, ಮುಖ್ಯ ಗುರಿ ಅಂದರೆ ವಿದ್ಯುತ್ ಭದ್ರತೆಯನ್ನು ಒದಗಿಸುವುದು. ಈ ಯೋಜನೆಯನ್ನು ಜಾರಿಗೆ ಬಂದಿದೆ. ಈ ಯೋಜನೆ ಮೊದಲು ಅಂದರೆ ಸಾಂಪ್ರದಾಯಿಕ ಗಣಿಗಾರಿಕೆ ವಿಧಾನದ ಮೂಲಕ ಮಾಡಿದ್ರೆ ಆರ್ಥಿಕವಾಗಿ ಲಾಭದಾಯಕವಲ್ಲ. ಹಾಗಾಗಿ ಈ ಒಂದು ಹೊಸ ಯೋಜನೆ ಏನಂದರೆ ಭೂಗತ ಕಲ್ಲಿದ್ದಲನ್ನು ಅನಿಲವಾಗಿ ಪರಿವರ್ತನೆ ಮಾಡುವುದು. ಅಂದರೆ ಈ ಒಂದು ವಿಧಾನದ ಮೂಲಕ ಕಲ್ಲಿದ್ದಲು ಅಥವಾ ಲಿಗ್ನೈಟ್ ಸಂಪನ್ಮೂಲದಲ್ಲಿರುವ ವಿದ್ಯುತ್ತನ್ನು ಹೊರತೆಗೆಯುವುದು. ಹಾಗಾಗಿ ಈ ಒಂದು ಯೋಜನೆ ಅಳವಡಿಸಿಕೊಂಡ್ರೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತದೆ. ಇಲ್ಲ, ಒಂದು ವೇಳೆ ನಾವು ಸಾಂಪ್ರದಾಯಿಕ ಗಣಿಗಾರಿಕೆ ವಿಧಾನದ ಅನ್ವಯ ಮಾಡಿದ್ರೆ ಆರ್ಥಿಕವಾಗಿ ಲಾಭದಾಯಕವಾಗುವುದಿಲ್ಲ. ಹಾಗಾಗಿ ಈ ಒಂದು ಹೊಸ ಯೋಜನೆ ಜಾರಿಗೆ ಬಂದಿದೆ. ಈ ಯೋಜನೆ ಸಲುವಾಗಿ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ಆ ಸಮಿತಿ ಕಲ್ಲಿದ್ದಲು ಸಚಿವಾಲಯದ ಅಧೀನದಲ್ಲಿ ಅಂತರ್ ಸಚಿವಾಲಯ ಸಮಿತಿಯನ್ನು ರಚಿಸಲಾಗಿದ್ದು ಸಂಬಂಧಿಸಿದ ಸಚಿವಾಲಯಗಳ ಪ್ರತಿನಿಧಿಗಳು ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಈ ಸಮಿತಿಯ ಮುಖಾಂತರ ಈ ಸಮಿತಿಯವರು ಇಂಥ ಕ್ಷೇತ್ರಗಳಿಗೆ ಅಂದರೆ ಕಲ್ಲಿದ್ದಲು ಕ್ಷೇತ್ರಗಳನ್ನು ಗುರುತಿಸುವುದು, ಬ್ಲಾಕ್ಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವುದು ಹಾಗೂ ಬೇಡಿಕೆಯ ಆಧಾರದಲ್ಲಿ ಸಾರ್ವಜನಿಕ ವಲಯದ ಕಂಪನಿಗಳಿಗೆ ಇವುಗಳನ್ನು ಹಂಚಿಕೆ ಮಾಡುವುದು ಮತ್ತು ಮತ್ತಿತರ ಕಾರ್ಯಗಳನ್ನು ಈ ಒಂದು ಸಮಿತಿ ಮಾಡಬೇಕಾಗುತ್ತದೆ. ಅದೇ ರೀತಿ ಬಿಡ್ಡಿಂಗ್ ದಾಖಲಾತಿಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಕೆಲಸದ ಯೋಜನೆ, ಬಿಡ್ಡಿಂಗ್ ಪ್ರಕ್ರಿಯೆ ನಿರ್ವಹಿಸುವುದು ಮತ್ತು ಬಿಡ್ಡಿಂಗ್ ಹೆಚ್ಚಳ ಮಾಡುವುದು, ಮೇಲುಸ್ತುವಾರಿ ಪ್ರಕ್ರಿಯೆ ಶಿಷ್ಟಾಚಾರಗಳನ್ನು ನೋಡಲ್ ಏಜೆನ್ಸಿಯಾದ ಕೇಂದ್ರೀಯ ಗಣಿ ಯೋಜನೆ ಹಾಗೂ ವಿನ್ಯಾಸ ಸಂಸ್ಥೆ ನಿಯಮಿತ ನಿರ್ವಹಿಸುತ್ತದೆ. ಅಂದರೆ ಈ ಬಿಡ್ಡಿಂಗ್ ದಾಖಲಾತಿಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಕೆಲಸದ ಯೋಜನೆ, ಅದೇ ರೀತಿ ಪ್ರಕ್ರಿಯೆ ಶಿಷ್ಟಾಚಾರಗಳನ್ನು ಈ ನೋಡಲ್ ಏಜೆನ್ಸಿಯಾದ ಕೇಂದ್ರೀಯ ಗಣಿ ಯೋಜನೆ ಹಾಗೂ ವಿನ್ಯಾಸ ಸಂಸ್ಥೆ ನಿರ್ವಹಿಸುತ್ತದಂತೆ. ಭವಿಷ್ಯದ 2 ವರ್ಷಗಳಲ್ಲಿ ಅಂದರೆ ಮುಂದಿನ 2 ವರ್ಷಗಳಲ್ಲಿ ಕೆಲ ಸಂಶೋಧಿಸಲಾದ ಬ್ಲಾಕ್ಗಳನ್ನು ಬಿಡ್ಡಿಂಗ್ಗೆ ನೀಡಲಾಗುವುದು ಮತ್ತು ಇದರ ಜೊತೆಗೆ ಹೆಚ್ಚುವರಿ ಬ್ಲಾಕ್ಗಳನ್ನು ಗುರುತಿಸಿ ದೀರ್ಘಾವಧಿಯಲ್ಲಿ ಹಂಚಿಕೆ ಮಾಡಲಾಗುವುದು. ಈ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ. ಇದರಿಂದ ಆರ್ಥಿಕ ವಲಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಾಗಿದೆ. ಯಾಕಂದರೆ ಸಾಂಪ್ರದಾಯಿಕ ಒಂದು ವಿಧಾನ ಏನಿದೆ, ಆ ಗಣಿಗಾರಿಕೆ ವಿಧಾನ, ಅದರಿಂದ ಏನಾಗುತ್ತೆ, ಆರ್ಥಿಕವಾಗಿ ಲಾಭವಾಗುವುದಿಲ್ಲ. ಹಾಗೆ ಈ ಒಂದು ಈ ಹೊಸ ಯೋಜನೆ ತಂದು ಆ ಯೋಜನೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ಆ ಸಮಿತಿ ಮೂಲಕ ಈ ಒಂದು ಬಿಡ್ಡಿಂಗ್ ದಾಖಲಾತಿ ಇರ್ಬೋದು ಅಥವಾ ಕೆಲಸದ ಯೋಜನೆ ಇರ್ಬೋದು ಮತ್ತು ಮೇಲುಸ್ತುವಾರಿ ಪ್ರಕ್ರಿಯೆ ಶಿಷ್ಟಾಚಾರಗಳು ಇವೆಲ್ಲ ಹಲವಾರು ಕಾರ್ಯಗಳನ್ನು ಈ ಒಂದು ಸಮಿತಿಯ ಮುಖಾಂತರ ಮತ್ತು ಅದೇ ರೀತಿ ನೋಡಲ್ ಏಜೆನ್ಸಿ ಒಂದು ಯೋಜನೆ ಮಾಡಿದ್ದಾರೆ. ಇದರ ಮುಖಾಂತರ ಅಂದರೆ ನೋಡಲ್ ಏಜೆನ್ಸಿಯನ್ನು ನಿಯೋಜಿಸಗೊಳಿಸಿದರೆ ಅದರ ಮುಖಾಂತರ ಈ ಒಂದು ಹಲವಾರು ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತದೆ. ಸಮಗ್ರ ರಕ್ಷಣಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ PN ಪ್ರಧಾನ ನೇಮಕ. ಸಮಗ್ರ ರಕ್ಷಣಾ ಸಿಬ್ಬಂದಿ ಅಂದರೆ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್. ಇದರ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ PN ಪ್ರಧಾನ್ ಅವರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. IDS ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್, ಇದು ಈ ಒಂದು ವ್ಯವಸ್ಥೆ 2001 ಆರಂಭಿಸಲಾಗಿದೆ. ನಮ್ಮ ಭಾರತದ ರಕ್ಷಣಾ ನಿರ್ವಹಣೆಯ ಪರಾಮರ್ಶೆಗಾಗಿ ಈ ಒಂದು ವ್ಯವಸ್ಥೆಯನ್ನು ಕಾರ್ಗಿಲ್ ಯುದ್ಧದ ಬಳಿಕ ರಚಿಸಲಾಗಿದೆ. ಈ ಒಂದು ವ್ಯವಸ್ಥೆ ಉನ್ನತ ಮಟ್ಟದ ಸಮಿತಿಯ ಶಿಫಾರಸಿನ ಮೇರೆಗೆ ಆರಂಭಿಸಲಾಗಿದೆ. ಉನ್ನತ ಮಟ್ಟದ ಹೊಂದಾಣಿಕೆಯನ್ನು ಎಲ್ಲ ಸಶಸ್ತ್ರ ಪಡೆಗಳ ನಡುವೆ ಸಮನ್ವಯಗೊಳಿಸುವ ಸಲುವಾಗಿ ಈ ಒಂದು ವ್ಯವಸ್ಥೆ ಆರಂಭಿಸಲಾಗಿದೆ. ಅದೇ ರೀತಿ ಎಲ್ಲ ರಕ್ಷಣಾ ನೀತಿಗಳನ್ನು ಸಮಗ್ರಗೊಳಿಸುವುದು, ಅಂದರೆ ಒಂದೇ ಕಡೆ ಏಕೀಕರಣ ಮಾಡುವುದು ಮತ್ತು ಯುದ್ಧ ಮತ್ತು ಉತ್ತಮ ನಿರ್ವಹಣಾ ವಿಧಾನವನ್ನು ಆಯಿಸುವ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಒಂದು IDS ಈ ಒಂದು ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ನಲ್ಲಿ ಸಮಗ್ರ ರಕ್ಷಣಾ ಸಿಬ್ಬಂದಿಯಲ್ಲಿ ಮುಖ್ಯವಾಗಿ ಸೇವಾ ಅಧಿಕಾರಿಗಳು, ನಾಗರಿಕ ಸೇವಾ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಇರ್ತಾರೆ. ಈ ವಿಜ್ಞಾನಿಗಳು, ನಾಗರಿಕ ಸೇವಾ ಅಧಿಕಾರಿಗಳು
ಮತ್ತು ಸೇವಾ ಅಧಿಕಾರಿಗಳು ಏನು ಮಾಡ್ತಾರೆ, ತಮಗೆ ಹಂಚಿಕೆಯಾದ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಓಕೆ, ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್, ಸಮಗ್ರ ರಕ್ಷಣಾ ಸಿಬ್ಬಂದಿ, ಇದರ ಉಪಮುಖ್ಯಸ್ಥರಾಗಿ ನೇಮಕ ಆಗಿದವರು ಏರ್ ಮಾರ್ಷಲ್ PN ಪ್ರಧಾನ್. ವಿಶ್ವ ಜೀವ ವೈವಿಧ್ಯ ದಿನ ಮೇ 22ಕ್ಕೆ, ಪ್ರತಿ ವರ್ಷದ ಮೇ 22ನ್ನ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಅಥವಾ ವಿಶ್ವ ಜೀವ ವೈವಿಧ್ಯ ದಿನವಾಗಿ ಆಚರಿಸಲಾಗುತ್ತಿದೆ. 22nd May 2016 ಅಂದರೆ ಪ್ರತಿ ವರ್ಷ ಮೇ 22ಕ್ಕೆ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ ಎಂಬ ಒಂದು ದಿನವಾಗಿ ಆಚರಿಸಲಾಗುತ್ತದೆ. 1992ರ ಮೇ 22ರಂದು ನೈರೋಬಿಯಾದಲ್ಲಿರುವ UNEP ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಅದರ ಕೇಂದ್ರ ಕಚೇರಿಯಲ್ಲಿ ಜೀವ ವೈವಿಧ್ಯ ಕುರಿತು ಒಪ್ಪಂದದ ಕರಡನ್ನು ಅಂಗೀಕರಿಸಿತು. ಆ ಒಂದು ಅಂಗೀಕರಿಸಿದ ದಿನದ ನೆನಪಿಗಾಗಿ ಈ ದಿನಾಚರಣೆ ಅಂದರೆ ವಿಶ್ವ ಜೀವ ವೈವಿಧ್ಯ ದಿನದ ಒಂದು ಆಚರಣೆಯನ್ನು ಪ್ರತಿ ವರ್ಷ ಆಚರಿಸಲಾಗ್ತಾ ಇದೆ. 2000ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಒಂದು ನಿರ್ಣಯವನ್ನು ತಗೊಳ್ತು. ಆ ಒಂದು ನಿರ್ಣಯದ ಮೂಲಕ ವಿಶ್ವ ಜೀವ ವೈವಿಧ್ಯ ದಿನವನ್ನು ಆಚರಿಸುವ ನಿರ್ಣಯ ಕೈಗೊಂಡಿದೆ. ಇದಕ್ಕೂ ಮೊದಲು ಡಿಸೆಂಬರ್ 29ನ್ನು ವಿಶ್ವ ಜೀವ ವೈವಿಧ್ಯ ದಿನವನ್ನಾಗಿ ಆಚರಿಸಲಾಗ್ತಿತ್ತು. ಈಗ ಮೇ 22ಕ್ಕೆ ವಿಶ್ವ ಜೀವ ವೈವಿಧ್ಯ ದಿನ ಆಚರಿಸಲಾಗ್ತದೆ, ಅದು ಪ್ರತಿ ವರ್ಷ. 2017ನೇ ಸಾಲಿನ ವಿಶ್ವ ಜೀವ ವೈವಿಧ್ಯ ದಿನದ ಮುಖ್ಯ ತಿರುಳು, ಮುಖ್ಯ ಥೀಮ್ ಏನಂದ್ರೆ ಜೀವ ವೈವಿಧ್ಯ ಮತ್ತು ಸುಸ್ಥಿರ ಪ್ರವಾಸೋದ್ಯಮ. 2017ನ್ನು ವಿಶ್ವದಾದ್ಯಂತ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಸುಸ್ಥಿರ ಪ್ರವಾಸೋದ್ಯಮ ವರ್ಷವನ್ನಾಗಿ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ತಿರುಳು, ಈ ಒಂದು ಥೀಮ್ ಅನ್ನ ಸಿದ್ಧಪಡಿಸಲಾಗಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2017ನ್ನು ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಸುಸ್ಥಿರ ಪ್ರವಾಸೋದ್ಯಮ ವರ್ಷವನ್ನಾಗಿ ಆಚರಿಸುತ್ತ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ. ಅದೇ ರೀತಿ ವಿಶ್ವಸಂಸ್ಥೆಯು ಈಗಾಗಲೇ 2001ರಿಂದ 2020ಅನ್ನು ಅಂದರೆ 2001 to 2020 ಅನ್ನು ಜೀವ ವೈವಿಧ್ಯ ನಷ್ಟವನ್ನು ಕಡಿಮೆ ಮಾಡುವ ಸಲುವಾಗಿ ಜೀವ ವೈವಿಧ್ಯ ದಶಕವನ್ನಾಗಿ ಆಚರಿಸಲು ಕರೆಯನ್ನು ನೀಡಿತ್ತು. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳೋದು 2017ನೇ ಸಾಲಿನ ವಿಶ್ವ ಜೀವ ವೈವಿಧ್ಯ ದಿನದ ಮುಖ್ಯ ತಿರುಳು, ಮುಖ್ಯ ಥೀಮ್ ಏನಂದರೆ ಜೀವ ವೈವಿಧ್ಯ ಮತ್ತು ಸುಸ್ಥಿರ ಪ್ರವಾಸೋದ್ಯಮ. ಮತ್ತು ವಿಶ್ವ ಜೀವ ವೈವಿಧ್ಯ ದಿನ ನಾವು ಪ್ರತಿ ವರ್ಷ ಮೇ 22ಕ್ಕೆ ಆಚರಿಸಲಾಗ್ತದೆ. ಮೌಂಟ್ ಎವರೆಸ್ಟ್ ಶಿಖರದ ತುತ್ತ ತುದಿ ಹಿಲರಿ ಸ್ಟೆಪ್ ಕುಸಿತ. ಜಗತ್ತಿನ ಅತಿ ಎತ್ತರದ ಪರ್ವತ ಎಂಬ ಹೆಗ್ಗಳಿಕೆ ಪಾತ್ರವಾಗಿರುವ ಮೌಂಟ್ ಎವರೆಸ್ಟ್ ಶಿಖರದ ತುತ್ತ ತುದಿಯಾದ ಆ ತುತ್ತ ತುದಿ ಸಮರ್ಥವಾಗಿ ಏರಲು ಸಹಕಾರಿಯಾಗಿದ್ದ ದ ಹಿಲರಿ ಸ್ಟೆಪ್ ಕುಸಿದಿದೆ. ಈ ಪ್ರದೇಶ ಅತ್ಯಂತ ಅಪಾಯಕಾರಿ ಹಾಗೂ ಸಮಯ ವ್ಯರ್ಥವಾಗಿಸುವಂತಹ ಒಂದು ಹಂತಕ್ಕೆ ತಲುಪಿದೆ ಅಂತ ಪರ್ವತಾರೋಹಿಗಳು ಈ ಒಂದು ಮಾಹಿತಿಯನ್ನು ಹೇಳಿದರೆ ಅದರ ಜೊತೆಗೆ ಯುಗದ ಅಂತ್ಯ ಅಂತ ಬಣ್ಣಿಸಿದರಂತೆ. ಮೌಂಟ್ ಎವರೆಸ್ಟ್ಗೆ ಈ ಒಂದು ತುತ್ತ ತುದಿಗೆ ತಲುಪಿದಕ್ಕಿಂತ ಮುಂಚೆ ಒಂದು ಪರ್ವತ ಶ್ರೇಣಿಯ ಆಗ್ನೇಯ ಭಾಗದಲ್ಲಿ ಒಂದು ಲಂಬ ಸತಿಯಲ್ಲಿರುವ 12 ಮೀಟರ್ ಎತ್ತರದ ಒಂದು ಕಠಿಣವಾದ ಸವಾಲಿನ ಒಂದು ಬಂಡೆ ಹೊಂದಿದೆ. 1953ರಲ್ಲಿ ಸರ್ ಎಡ್ಮಂಡ್ ಹಿಲರಿ ಅವರು ಮೊಟ್ಟ ಮೊದಲನೇ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನ ಏರಿದವರು. ಅವರ ಒಂದು ಸ್ಮರಣಾರ್ಥಕ್ಕೆ ದ ಹಿಲರಿ ಸ್ಟೆಪ್ ಅಂತ ನಾಮಕರಣವನ್ನು ಈ ಒಂದು ಮೌಂಟ್ ಎವರೆಸ್ಟ್ ಶಿಖರದ ತುತ್ತ ತುದಿಗೆ ಇಡಲಾಗಿತ್ತು, ನಾಮಕರಣವನ್ನು ಮಾಡಲಾಗಿತ್ತು. ಈ ಮೌಂಟ್ ಎವರೆಸ್ಟ್ ಶಿಖರದ ತುತ್ತ ತುದಿ ಏನು ಹಿಲರಿ ಸ್ಟೆಪ್ ಕುಸಿತ ಏನಾಗಿದೆ, ಆ ಒಂದು ಮಾಹಿತಿಯನ್ನ ಬ್ರಿಟಿಷ್ ಪರ್ವತಾರೋಹಿಯಾದ ಟೀಮ್ ಮೊಸಡ್ಲೆ ಅವರು ಹೇಳಿದ್ದಾರೆ. ರಾಜ್ಯ ಬಾಲ್ಯ ವಿವಾಹ ಮಸೂದೆ ತಿದ್ದುಪಡಿಗೆ ರಾಷ್ಟ್ರಪತಿ ಅಂಕಿತ. ಕರ್ನಾಟಕ ಸರ್ಕಾರವು ತಿದ್ದುಪಡಿಗೊಳಿಸಿದ ಬಾಲ್ಯ ವಿವಾಹ ಕಾಯ್ದೆ ಮಸೂದೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಅಧಿಕೃತವಾಗಿ ಅಂಕಿತವನ್ನ ಕೊಟ್ಟಿದ್ದಾರೆ. ಇದರಿಂದಾಗಿ ಈ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದವರ ವಿರುದ್ಧ ಮತ್ತಷ್ಟು ಕ್ರಮ ಅಂದರೆ ಹೆಚ್ಚಿನ ಕ್ರಮಗಳನ್ನು ಜರುಗಿಸುವುದು ಹಾಗೂ ಈಗಿರುವ ದಂಡದ ಮೊತ್ತವನ್ನು ಅಧಿಕಗೊಳಿಸುವ ಅವಕಾಶಗಳು ಈ ಒಂದು ಹೊಸ ಮಸೂದೆಯಲ್ಲಿ ಅಳವಡಿಸಲಾಗಿದೆ. ಆ ಹೊಸ ಮಸೂದೆಯಿಂದ ಪೊಲೀಸ್ ಇಲಾಖೆಗೆ ಸಿಗಲಿದೆ ಅಂತೆ ಆ ಒಂದು ಅಧಿಕಾರ ಮತ್ತು ಗಳು. 2011ರಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾದ ಶಿವರಾಜ್ ಪಾಟೀಲ್ ನೇತೃತ್ವದ ಸಮಿತಿಯು ಬಾಲ್ಯ ವಿವಾಹ ತಡೆ ಕುರಿತಂತೆ ನಡೆಸಿದ ಒಂದು ಅಧ್ಯಯನದ ವರದಿಯ ಅನ್ವಯ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿದ್ದ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿತ್ತು. ಈ ತಿದ್ದುಪಡಿಯನ್ನು ಕೇಂದ್ರದ ಅನುಮತಿಗೆ ಮೊದಲು ಕಳಿಸಲಾಗಿತ್ತು. ನಂತರ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯು ಈ ಒಂದು ತಿದ್ದುಪಡಿಯನ್ನು ರಾಷ್ಟ್ರಪತಿಗೆ ಕಳಿಸಿತ್ತು. ಈಗ ರಾಷ್ಟ್ರಪತಿಯವರು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದ ಏನು ಒಂದು ಬಾಲ್ಯ ವಿವಾಹ ಕಾಯ್ದೆ ಇತ್ತು ಅದಕ್ಕೆ ತಿದ್ದುಪಡಿ ತಂದು ಅದರ ಪ್ರಕಾರ ಇಂತಹ ಪ್ರಕರಣದಲ್ಲಿ ಯಾರಾದರೂ ಸಿಕ್ಕಿಬಿದ್ದರೆ ಅವರ ವಿರುದ್ಧ ಇನ್ನಷ್ಟು ಕ್ರಮಗಳನ್ನು ಮತ್ತಷ್ಟು ಕ್ರಮಗಳನ್ನು ಜರುಗಿಸುವುದು ಹಾಗೂ ಈಗಿರುವ ದಂಡವ ಮೊತ್ತವನ್ನು ಅಧಿಕಗೊಳಿಸುವ ಅವಕಾಶಗಳು ಪೊಲೀಸ್ ಇಲಾಖೆಗೆ ಸಿಗಲಿವೆ. ಹೊಸ ಪ್ರಭೇದಕ್ಕೆ ಕಲಾಂ ಹೆಸರಿಟ್ಟ ನಾಸಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ISS ಶಿಲ್ಟರ್ನಲ್ಲಿ
ಹೊಸದಾಗಿ ಒಂದು ಸೂಕ್ಷ್ಮಜೀವಿ ಪತ್ತೆಯಾಗಿದೆ. ಆ ಸೂಕ್ಷ್ಮಜೀವಿ ಒಂದು ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದೆ. ಆ ಬ್ಯಾಕ್ಟೀರಿಯಾ ಜಾತಿಯ ಹೆಸರು ಸೋಲಿಬಾಸಿಲಸ್. ಈ ಸೋಲಿಬಾಸಿಲಸ್ ಮುಂದೆ ಕಲಮಿ ಎಂಬ ಒಂದು ಹೆಸರನ್ನು ಇಟ್ಟು ನಾಸಾದವರು ನಮ್ಮ ಭಾರತದ ಖ್ಯಾತ ಬಾಹ್ಯಾಕಾಶ ತಜ್ಞ ಹಾಗೂ ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ABG ಅಬ್ದುಲ್ ಕಲಾಂ ಅವರಿಗೆ ಗೌರವವನ್ನು ಕೊಟ್ಟಿದೆ. ಈ ಒಂದು ಸೂಕ್ಷ್ಮಜೀವಿ ಒಂದು ಬ್ಯಾಕ್ಟೀರಿಯಾ ಪ್ರಭೇದವನ್ನು ಪತ್ತೆ ಮಾಡಿದವರು ಜೆಟ್ ಪ್ರೊಪೋಷನಲ್ ಲ್ಯಾಬೋರೇಟರಿಯ ಸಂಶೋಧಕರು. ಈ ಒಂದು ಸೂಕ್ಷ್ಮಜೀವಿ 40 ತಿಂಗಳ ಹಿಂದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಪತ್ತೆಯನ್ನು ಮಾಡಲಾಗಿತ್ತು. ಈ ಹೊಸ ಸೂಕ್ಷ್ಮಜೀವಿ ಕೇವಲ ಆಯಸ್ಸಿನಲ್ಲಿ ಮಾತ್ರ ಪತ್ತೆಯಾಗಿದ್ದು ಭೂಮಿಯ ಇತರ ಯಾವ ಭಾಗದಲ್ಲೂ ಇದುವರೆಗೆ ಕಂಡುಬಂದಿಲ್ಲ. 1963 ಡಾಕ್ಟರ್ APG ಅಬ್ದುಲ್ ಕಲಾಂ ಅವರು ನಾಸಾದಲ್ಲಿ ಆರಂಭಿಕ ತರಬೇತಿಯನ್ನು ಪಡೆದಿದ್ದರು. ಬಳಿಕ ಭಾರತದ ಮೊಟ್ಟ ಮೊದಲ ರಾಕೆಟ್ ಉಡಾವಣೆ ವ್ಯವಸ್ಥೆಯನ್ನು ಕೇರಳದ ತುಂಬದಲ್ಲಿ ಆರಂಭಿಸಿದರು. ಹಾಗಾಗಿ ಈಗ ನಾಸಾದವರು ಡಾಕ್ಟರ್ APG ಅಬ್ದುಲ್ ಕಲಾಂ ಅವರಿಗೆ ಒಂದು ಗೌರವ ಹೊರತಾಗಿ ಈ ಒಂದು ಬ್ಯಾಕ್ಟೀರಿಯಾ ಏನು ಒಂದು ಹೊಸ ಒಂದು ಸೂಕ್ಷ್ಮಜೀವಿ ಏನು ಸಿಕ್ಕಿದೆ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನಲ್ಲಿ ಅದಕ್ಕೆ ಸೋಲಿಬಾಸಿಲಸ್ ಕಲಾಮಿ ಅನ್ನೋ ಒಂದು ಹೆಸರನ್ನು ಕೊಡಲಾಗಿದೆ. ಇಲ್ಲಿ ನೋಡಿ, ನಾಸಾ ನೇಮ್ಸ್ ನ್ಯೂಲಿ ಡಿಸ್ಕವರ್ಡ್ ಸ್ಪೆಸೀಸ್ ಸೋಲಿಬಾಸಿಲಸ್ ಕಲಾಮಿ ಇನ್ ಹಾನರ್ ಆಫ್ ದ ಗ್ರೇಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ನರ್ಮದಾ ನದಿಯಲ್ಲಿ ಮರಳು ಗಣಿಗಾರಿಕೆ ನಿಷೇಧ. ನದಿಗಳಲ್ಲಿ ವೈಜ್ಞಾನಿಕವಾಗಿ ಮರಳು ಗಣಿಗಾರಿಕೆ ನಡೆಸುವ ಬಗ್ಗೆ ಮಾರ್ಗೋಪಾಯಗಳನ್ನು ಶಿಫಾರಸು ಮಾಡುವ ಸಲುವಾಗಿ ಮಧ್ಯಪ್ರದೇಶ ಸರ್ಕಾರ ಸಮಿತಿಯೊಂದನ್ನು ನೇಮಕ ಮಾಡಿದೆ. ಆ ಸಮಿತಿ ನದಿಗಳಿಗೆ ಹಾನಿಯಾಗದ ರೀತಿಯಲ್ಲಿ ನದಿಗಳಿಂದ ಮರಳು ಸಂಗ್ರಹಿಸುವ ಹಲವು ಸಾಧ್ಯತೆಗಳ ಬಗ್ಗೆ ಅಧ್ಯಯನ ನಡೆಸಿ ಆ ಒಂದು ಸಮಿತಿ ರಾಜ್ಯ ಸರ್ಕಾರಕ್ಕೆ ಅಂದರೆ ಮಧ್ಯಪ್ರದೇಶ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಈಗ ನರ್ಮದಾ ನದಿಯಿಂದ ಮರಳು ಗಣಿಗಾರಿಕೆ ಮಾಡೋದನ್ನು ಅನಿರ್ದಿಷ್ಟ ಅವಧಿಗೆ ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ. ಈ ಒಂದು ಮಾಹಿತಿಯನ್ನು ಈ ಕುರಿತು ಅಧಿಕೃತವಾಗಿ ಘೋಷಣೆಯನ್ನು ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ. ಭೋಪಾಲ್ನಲ್ಲಿ ಈ ಒಂದು ಕುರಿತು ಘೋಷಣೆಯನ್ನು ಮಾಡಿದರೆ. ಇದೇ ವೇಳೆ ರಾಜ್ಯ ಸರ್ಕಾರವು ಉತ್ಪಾದಿಸಿದ ಮರಳು ಕಲ್ಲುಗಳ ಪುಡಿಗಳ ಮಿಶ್ರಣ ಉತ್ತೇಜಿಸಲು ಕೂಡ ಮುಂದಾಗಿದೆ. ಹಾಗಾಗಿ ನರ್ಮದಾ ನದಿಯಲ್ಲಿ ಮರಳು ಗಣಿಗಾರಿಕೆ ನಿಷೇಧವನ್ನು ಮಧ್ಯಪ್ರದೇಶ ಸರ್ಕಾರ ಮಾಡಿದೆ. ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ ಸರ್ವ ಸದಸ್ಯರ ಸಭೆ. ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ 52ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಗುಜರಾತ್ನ ಗಾಂಧಿನಗರದಲ್ಲಿ May 28-20 ನಡೀತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ ಸರ್ವ ಸದಸ್ಯರ ಸಭೆ ನಮ್ಮ ಭಾರತದಲ್ಲಿ ನಡೀತಾ ಇದೆ ಅಂತೆ. ಈ ಮಹತ್ವದ ಸಭೆಯಲ್ಲಿ ಸುಮಾರು 4,500 ಮಂದಿ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರಂತೆ. ಇವರಲ್ಲಿ ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ ಸದಸ್ಯ ದೇಶಗಳು ಮತ್ತು ಸದಸ್ಯತರ ದೇಶಗಳ ಹಣಕಾಸು ಸಚಿವರು ಹಾಗೂ ಕೇಂದ್ರೀಯ ಬ್ಯಾಂಕ್ ಗವರ್ನರ್ಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ನೆನಪಿಟ್ಕೊಳ್ಳಿ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ ಸರ್ವ ಸದಸ್ಯರ ಒಂದು ಸಭೆಯನ್ನು ನಡೀತಾ ಇದೆ. ಆ ಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಡೀತಾ ಇದೆ 22-26. ಓಕೆ, ಇದು 52ನ ವಾರ್ಷಿಕ ಸರ್ವ ಸದಸ್ಯರ ಒಂದು ಸಭೆ. ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾಗ್ಯಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ನ ಮಿತಿ ಎಷ್ಟು? ಭಾಗ್ಯಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ ಮಿತಿ 40 ಯೂನಿಟ್. ಭಾರತದ ಮೊದಲ ತೃತೀಯ ಲಿಂಗಿಗಳ ಶಾಲೆ ಯಾವುದು? ಸಹಜ್ ಇಂಟರ್ನ್ಯಾಷನಲ್ ಸ್ಕೂಲ್. ಇದು ಭಾರತದ ಮೊದಲ ತೃತೀಯ ಲಿಂಗಿಗಳ ಶಾಲೆ. ಇಂದಿರಾಗಾಂಧಿ ಕೆನಲ್ ಎಲ್ಲಿದೆ? ಇಂದಿರಾಗಾಂಧಿ ಕೆನಲ್ ರಾಜಸ್ಥಾನದಲ್ಲಿದೆ. ಸಿಯಾಚಿನ್ ನದಿಯು ಯಾವ ಕಣಿವೆಯಲ್ಲಿ ಹರಿಯುತ್ತದೆ? ನೂಬ್ರಾ ಕಣಿವೆಯಲ್ಲಿ ಸಿಯಾಚಿನ್ ನದಿಯು ಹರಿಯುತ್ತದೆ. ಲಕ್ಷದ್ವೀಪ ಭಾರತದ ಯಾವ ದಿಕ್ಕಿನಲ್ಲಿದೆ? ಲಕ್ಷದ್ವೀಪ ಭಾರತದ ನೈಋತ್ಯ ದಿಕ್ಕಿನಲ್ಲಿದೆ. ಬೋರಾವಿಗಳು ಯಾವ ರಾಜ್ಯದಲ್ಲಿವೆ? ಬೋರಾವಿಗಳು ಆಂಧ್ರ ಈಶಾನ್ಯ ದಿಕ್ಕಿನಲ್ಲಿ ಕಂಡುಬರ್ತವೆ. ಗರಿಷ್ಠ ಉರ್ದು ಮಾತನಾಡುವ ರಾಜ್ಯ ಯಾವುದು? ಗರಿಷ್ಠ ಉರ್ದು ಮಾತನಾಡುವ ರಾಜ್ಯ ಉತ್ತರ ಪ್ರದೇಶ. ಬುಂದೇಲ್ಖಂಡ್ ಪ್ರಸ್ಥಭೂಮಿ ಯಾವ ಎರಡು ರಾಜ್ಯಗಳಲ್ಲಿ ವಿಸ್ತರಿಸಿದೆ? ಬುಂದೇಲ್ಖಂಡ್ ಪ್ರಸ್ಥಭೂಮಿ ಇದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಈ ಎರಡು ರಾಜ್ಯಗಳಲ್ಲಿ ವಿಸ್ತರಿಸಿದೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಯಾವ ರಾಜ್ಯದಲ್ಲಿದೆ? ಜಾರ್ಖಂಡ್ ರಾಜ್ಯದಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುವುದು ಯಾವುದು? 10° ಚ್ಯಾನಲ್ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುತ್ತದೆ. ನಾಥುಲ್ಲಾ ಪಾಸ್ ಯಾವ ರಾಜ್ಯದಲ್ಲಿದೆ? ಸಿಕ್ಕಿಂ ರಾಜ್ಯದಲ್ಲಿ ನಾಥುಲ್ಲಾ ಪಾಸ್ ಇದೆ. ಹಿಮಾಲಯ ಪರ್ವತಗಳು ಯಾವ ವಿಧಕ್ಕೆ ಸೇರಿವೆ? ಹಿಮಾಲಯ ಪರ್ವತಗಳು ಮಡಿಕೆ ಪರ್ವತ ವಿಧಕ್ಕೆ ಸೇರಿವೆ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. PPT ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಫೇಸ್ಬುಕ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್
ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ, ಅಲ್ಲಿ ಸಹಿತ ನೀವು ಹೋಗಿ ಈ PPTಯನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.